ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನ ಯೂಟ್ಯೂಬ್ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಪಾಡ್ಕಾಸ್ಟ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ವಿಡಿಯೋ ಗಳನ್ನ ತಪ್ಪದೆ ಶೇರ್ ಮತ್ತು ಲೈಕ್ ಎಲ್ಲ ನನ್ನ ಸಹೋದರರಿಗೆ ಸಹೋದರರಿಗೆ ಸ್ವಾಗತ ಮಾಡ್ತಾ ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ 30ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಏನು ಮಹತ್ವಾಕಾಂಕ್ಷೆ ಯೋಜನೆ ಆದಂತ ಗೃಹಲಕ್ಷ್ಮಿಯನ್ನ ಲಾಂಚ್ ಮಾಡಿದ ಮೇಲೆ ಅತಿ ದೊಡ್ಡ ಒಂದು ಡೈರೆಕ್ಟ್ ಆಗಿ ಮಹಿಳೆಯರ ಅಕೌಂಟ್ ಗೆ ತಿಂಗಳಿಗೆ 2000 ರೂಪಾಯಿ ಹಾಕುವಂತ ಈ ಒಂದು ಯೋಜನೆ ಬಹಳಷ್ಟು ಕುಟುಂಬಗಳಿಗೆ ಈಗಾಗಲೇ ತಲುಪಿದೆ ಆದರೆ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯ ಒಂದು ನೋಂದಣಿ ಅಂದ್ರೆ ಸರ್ಕಾರದ ಒಂದು ಆರ್ಡರ್ ಕಾಪಿಯನ್ನ ತೆಗೆದುಕೊಂಡಂತವರು 1 ಕೋಟಿ 8 ಲಕ್ಷ ಕುಟುಂಬದ ಯಜಮಾನಿಗಳಾಗಿದ್ದಾರೆ ಆಗಸ್ಟ್ ನಲ್ಲಿ 1 ಕೋಟಿ 8 ಲಕ್ಷ ಸೆಪ್ಟೆಂಬರ್ ನಲ್ಲಿ 1 ಕೋಟಿ 14 ಲಕ್ಷ ಮಹಿಳೆಯರು ರಜಿಸ್ಟ್ರೇಷನ್ ಅಂದ್ರೆ ಕುಟುಂಬದ ಯಜಮಾನಿಗಳು ಆಗಸ್ಟ್ ನಿಂದ ಸೆಪ್ಟೆಂಬರ್ ಗೆ 1 ಕೋಟಿ 14 ಲಕ್ಷ ಜನ ರಜಿಸ್ಟರ್ ಮಾಡ್ಕೊಳ್ತಾರೆ ಅದೇ ರೀತಿ ಅಕ್ಟೋಬರ್ ಈ ತಿಂಗಳಲ್ಲಿ 1 ಕೋಟಿ 16 ಲಕ್ಷ 65000 ಚಿಲ್ಲರೆ ನಾವು ಈ ಯೋಜನೆಯ ಕಟ್ ಆಫ್ ಡೇಟ್ ನಾವು ಕೊಡಲಿಲ್ಲ ಇದು ನಿರಂತರವಾಗಿ ಅಂತ ಹೇಳಿದಾಗ ಪ್ರತಿ ತಿಂಗಳು 2 ಲಕ್ಷ 4 ಲಕ್ಷ ಈ ರೀತಿ ಏರ್ಕೊಂಡು ಬಂದು ಈಗ ನಮಗೆ ನಿಂತಿರೋ ಈ ತಿಂಗಳಿಗೆ ಇವತ್ತಿಗೆ ನಿಂತಿರೋದು ಗೃಹಲಕ್ಷ್ಮಿ ಅವರ ಸಂಖ್ಯೆ 1 ಕೋಟಿ 16 ಲಕ್ಷ 65000 ನಾವು ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಅವರ ಅಕೌಂಟ್ ಗೆ 2169 ಕೋಟಿ ರೂಪಾಯಿಗಳನ್ನು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿಯರ ಖಾತೆಗೆ ಹಾಕಿದ್ರು ಅದರಲ್ಲಿ 97% 97% ಕುಟುಂಬಗಳಿಗೆ ಡಿಪಿಟಿ ಮುಖಾಂತರ ದುಡ್ಡು ಹೋಯಿತು 5 ಲಕ್ಷ ಕುಟುಂಬಗಳಿಗೆ ಈ ಒಂದು ಕೆವೈಸಿ ಇರಬಹುದು ಅಥವಾ ಆಧಾರ್ ಸೀಡಿಂಗ್ ಆಗದಲೇ ಇದ್ದಂತ ಗೃಹಲಕ್ಷ್ಮಿಯರ ಖಾತೆಗೆ ದುಡ್ಡು ಹೋಗಲಿಲ್ಲ 5 ಲಕ್ಷ ಜನರಿಗೆ ಅದೇ ರೀತಿ ಸೆಪ್ಟೆಂಬರ್ ನಲ್ಲಿ 1 ಕೋಟಿ 14 ಲಕ್ಷ ಕುಟುಂಬದ ಯಜಮಾನಿಗಳಿಗೆ ನಮ್ಮ ಇಲಾಖೆಯಿಂದ ದುಡ್ಡನ್ನು ನಾವು ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಎರಡನೇ ತಿಂಗಳು ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ವಿ 2288 ಕೋಟಿ ರೂಪಾಯಿಗಳನ್ನು ನಾವು ಹಣವನ್ನು ಬಿಡುಗಡೆ ಮಾಡಿದ್ವಿ ಈ ಎರಡನೇ ಸೆಪ್ಟೆಂಬರ್ ನಲ್ಲಿ ಇದು ಬಹಳ ಮುಖ್ಯವಾಗಿದೆ ಸ್ವಲ್ಪ ಕೇಳಿ ಇಲ್ಲಿ ಬರಿ 82% ಕುಟುಂಬಗಳಿಗೆ ಹಣ ಹೋಯಿತು 12 ಲಕ್ಷ ಕುಟುಂಬಗಳು ಡಿಬಿಟಿ ಪ್ರೊಸೆಸ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಟ್ರೆಜರಿನಲ್ಲಿ ಮತ್ತು ಬ್ಯಾಂಕ್ನಲ್ಲಿ ನಾವು ಮೊದಲೇ ತಿಂಗಳು ದುಡ್ಡು ಹಾಕಿದೀವಿ 5 ಲಕ್ಷ ಜನರು ಉಳಿದಿದೆ ಆ ದುಡ್ಡು ಕೂಡ ಬ್ಯಾಂಕ್ನಲ್ಲೇ ಇದೆ ಎರಡನೇ ತಿಂಗಳದು 12 ಲಕ್ಷ ಜನರು ದುಡ್ಡು ಉಳಿದಿದೆ ಆ ದುಡ್ಡು ಕೂಡ ನಮಗೆ ವಾಪಸ್ ಬರೋದಿಲ್ಲ ಆ ದುಡ್ಡು ಕೂಡ ಬ್ಯಾಂಕ್ ಅಕೌಂಟ್ನಲ್ಲೇ ಇದೆ ಇನ್ನು ಮೂರನೇ ತಿಂಗಳು ನಾನು ಮುಗಿಸ್ಬಿಡ್ತೀನಿ ಆಮೇಲೆ ನಿಮ್ಮ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ ಮೂರನೇ ತಿಂಗಳು 1 ಕೋಟಿ 16 ಲಕ್ಷ ಜನರಿಗೆ ನಾವು ಈಗಾಗಲೇ ಎಷ್ಟು ದುಡ್ಡು ಹಾಕಿದ್ದು 2400 ಕೋಟಿ ದುಡ್ಡನ್ನ ಸರ್ಕಾರದಿಂದ ಈಗಾಗಲೇ ನಾವು ಬಿಡುಗಡೆಯನ್ನ ಮಾಡಿದ್ದೀವಿ 2400 ಕೋಟಿ ಮೂರನೇ ತಿಂಗಳು ಈ ಎಲ್ಲ ಇದರಲ್ಲಿ ಈಗ ಮೂರನೇ ತಿಂಗಳು ಸೆಪ್ಟೆಂಬರ್ ನಲ್ಲಿ 7 ಲಕ್ಷ 90000 ಪೆಂಡಿಂಗ್ ಇದೆ ಸೆಪ್ಟೆಂಬರ್ ತಿಂಗಳು ಆಗಸ್ಟ್ ನಲ್ಲಿ 12 ಲಕ್ಷ ಇರ್ತಿದೆ ಅಲ್ಲಲ್ಲ ಅಕ್ಟೋಬರ್ ಸೆಪ್ಟೆಂಬರ್ ತಗೊಳ್ಳಿ ಆಗಸ್ಟ್ ನಲ್ಲಿ 5 ಲಕ್ಷ ಸೆಪ್ಟೆಂಬರ್ ನಲ್ಲಿ 12 ಲಕ್ಷ
ಸೆಪ್ಟೆಂಬರ್ ನಲ್ಲಿ 12 ಲಕ್ಷ ಪೆಂಡಿಂಗ್ ಆಯ್ತಾ ಈಗ ಅದರಲ್ಲಿ ಎಲ್ಲಾ ರೀತಿಯಾಗಿ ನಾವು ಶುರು ಹಚ್ಚಿಕೊಂಡ್ವಿ ಯಾಕಂದ್ರೆ ಮೊದಲೇ ತಿಂಗಳು ಬರಿ 5 ಲಕ್ಷ ಇದ್ದಿದ್ದು ಆಮೇಲೆ 12 ಲಕ್ಷ ಆಯ್ತು ಎಲ್ಲೆಲ್ಲಿ ಏನೇನು ಯಾಕೆ ಪೆಂಡಿಂಗ್ ಇದೆ ಅಂತ ನಾವು ಅದನ್ನ ಡೀಪ್ ರೂಟೆಡ್ ಹೋದಾಗ ಆಧಾರ್ ಸೀಡ್ ಆಗಿರಲಿಲ್ಲ ಕೆವೈಸಿ ಆಗಿರಲಿಲ್ಲ ಅಥವಾ ನಮ್ಮ ಸಿಡಿಪಿಓ ಲಾಗಿನ್ ನಲ್ಲಿ ಇತ್ತು ಈಗಾಗಲೇ ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡು 7 ಲಕ್ಷ 90000 ಪೆಂಡಿಂಗ್ ಇತ್ತು ಬಂದಿ ಸೆಪ್ಟೆಂಬರ್ ಅಲ್ಲಿ ಈಗ जन रजिस्टर पुश इन उल्द उलिताे कुटुंबगळिगे याके डायरेक्ट आगि दुड्डु सेर्ता इल्ल अंत कारण हुडुकोंडु होदाग केलवोंदु तांत्रिक दोषगळु नम्म ई गवर्नेंस नल्ली याकंद्रे ओंदे लागिन कोट्टिद्रु ईग अदन्न तगेदुबिट्टु मत्तोंदु एडिशनल लागिन गळन्न कोड्ता इद्दीवि अदर जोतेयल्लि आधार लिंक इल्दंत अकौंट गळन्न नावु आधार लिंक माडिस्ता इद्दीवि नम्म इलाखेय आफीसर गळु अंगनवाडि कार्यकर्तरु मने मने बागिलिगे होगि आधार लिंक माडिस्ता पोस्ट ऑफिस अकाउंट तगस्ता इवती नम हर पेंडिंग टोटल सो एलू कर्न के जिले सीडीपीओ दिन के गवर्नेंस नम महिला मक्कल कल्याण अभिवृद्धि इलाखे ಇಂದಿನ ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು